ನಮಸ್ಕಾರ, ಮುಖ್ಯಾಂಶಗಳು. ಪರಿಶಿಷ್ಟ ಸಮುದಾಯ ಹಾಗೂ ಆದಿವಾಸಿಗಳ ಅಭಿವೃದ್ಧಿಗೆ ಕೇಂದ್ರ ಬದ್ಧ, ಈ ಕುರಿತ ಮಸೂದೆ ಸಂಸತ್ತಿನಲ್ಲಿ ಮಂಡನೆ, ರವಿಶಂಕರ್ ಪ್ರಸಾದ್. ಮೋಟಾರು ವಾಹನ ತಿದ್ದುಪಡಿ ವಿಧೇಯಕ ಅಂಗೀಕಾರಕ್ಕೆ ರಾಜ್ಯಸಭೆಯಲ್ಲಿ ಸಹಕರಿಸುವಂತೆ ವಿಪಕ್ಷಗಳಿಗೆ ನಿತಿನ್ ಗಡ್ಕರಿ ಮನವಿ. ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಪುನಶ್ಚೇತನ, ಕಾರ್ಯಸಾಧ್ಯತೆ ವರದಿ ಸಲ್ಲಿಸಲು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಸೂಚನೆ. ಅರಣ್ಯವಾಸಿ ಬುಡಕಟ್ಟು ಜನರಿಗೆ ಉಚಿತ ಆರೋಗ್ಯ ಸೇವೆ, ಸಂಚಾರಿ ಘಟಕಕ್ಕೆ ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ. ವಾರ್ತೆಗಳ ವಿವರ. ಪರಿಶಿಷ್ಟ ಸಮುದಾಯ ಹಾಗೂ ಆದಿವಾಸಿಗಳ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ. ಸಂಸದೀಯ ಪರಂಪರೆ ಪಾಲಿಸುವ ನಿಟ್ಟಿನಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಾಗದು. ಈ ಕುರಿತ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸಲಾಗುವುದು ಎಂದು ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ನಂತರ ಅವರು ದೇಶದ ವಿವಿಧೆಡೆಗಳಲ್ಲಿ 13 ನೂತನ ಕೇಂದ್ರೀಯ ವಿದ್ಯಾಲಯಗಳು ಮತ್ತು ಒಂದು ಜವಾಹರ್ ನವೋದಯ ವಿದ್ಯಾಲಯವನ್ನು ತೆರೆಯುವ ಸಂಬಂಧ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ನುಡಿದರು. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಪುನಶ್ಚೇತನ ನೀಡಿರುವ ಗೋರಖ್ಪುರ್ ರಸಗೊಬ್ಬರ ಕಾರ್ಖಾನೆ ಸೇರಿದಂತೆ 3 ರಸಗೊಬ್ಬರ ಕಾರ್ಖಾನೆಗಳಿಗೆ 1,257.82 ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲ ಒದಗಿಸಲು ಕೇಂದ್ರ ಸಂಪುಟ ಸಮ್ಮತಿಸಿದೆ. ಸಾಲ ಮರುಪಾವತಿಗೆ 11 ವರ್ಷಗಳ ಅವಧಿ ನೀಡಲಾಗಿದೆ ಎಂದರು. ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ನಲ್ಲಿದ್ದ ಭಾರತ ಸರ್ಕಾರದ ಷೇರುಗಳನ್ನು ಶೇಕಡ 76.05% 66.13% ತಗ್ಗಿಸಲಾಗಿದೆ. ಸುಧಾರಣೆ ಮತ್ತು ಸಾಧನೆ ನಿಟ್ಟಿನಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ದೇಶಕ್ಕೆ ವಿಭಿನ್ನ ಪ್ರದೇಶ ಖುಲೆಂಗೆ ಉಸ್ಕಾ ಡೀಟೇಲ್ಸ್ ಆಪ್ಕೆ ಸ್ಟೇಟ್ಮೆಂಟ್ ಮಿಲ್ ಜಾಯೇಗಾ ಔರ್ ಏಕ್ ನಯಾ ಜವಾಹರ್ ನವೋದಯ ವಿದ್ಯಾಲಯ ಹಮ್ ರತ್ಲಾಮ್ ಡಿಸ್ಟ್ರಿಕ್ಟ್ ಮೇ ಖೋಲ್ನೆ ಜಾ ರಹೇ ವೋ ಭಿ ಆಜ್ ಫೈಸಲಾ ಹುವಾ ಹೈ ಏಕ್ ಬಾತ್ ಹಮ್ ಅವಶ್ಯ ಕಹೆಂಗೆ ನರೇಂದ್ರ ಮೋದಿಜಿ ಸರ್ಕಾರ ಇಸ್ ದೇಶಕ್ಕೆ ದಲಿತೋ ಔರ್ ಹಮಾರೇ ಆದಿವಾಸಿ. ದೇಶದ ಅಧೀನ ನ್ಯಾಯಾಲಯಗಳಲ್ಲಿ 5,000ಕ್ಕೂ ಹೆಚ್ಚು ಹುದ್ದೆಗಳು ಭರ್ತಿಯಾಗದೆ ಖಾಲಿ ಉಳಿದಿವೆ ಎಂದು ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ. ಈ ಹುದ್ದೆಗಳ ಭರ್ತಿ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ಜಾತಿ ಮತ್ತು ಅಲ್ಪಸಂಖ್ಯಾತರಿಗೆ ನ್ಯಾಯಸಮ್ಮತ ಪ್ರಾತಿನಿಧ್ಯಕ್ಕೆ ಒತ್ತು ನೀಡಲಾಗುವುದು ಎಂದು ಅವರು ತಿಳಿಸಿದರು. ಉದ್ದೇಶಿತ ದತ್ತಾಂಶ ರಕ್ಷಣೆ ಕಾಯ್ದೆ ಸಂಬಂಧ ಎಲ್ಲಾ ರಾಜ್ಯಗಳ ನಿಲುವು ತಿಳಿಯುವ ಸಲುವಾಗಿ ಶೀಘ್ರ ಪತ್ರ ಬರೆಯಲಾಗುವುದು. ದತ್ತಾಂಶ ಎನ್ನುವುದು ಈಗಿನ ಅಗತ್ಯವಾದದ್ದು. ಈ ನಿಟ್ಟಿನಲ್ಲಿ ಸಮತೋಲನ ಸಾಧಿಸಬೇಕಿದೆ ಎಂದರು. ಸಾಮಾಜಿಕ ಮಾಧ್ಯಮಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಬೆಂಬಲಿಸಲಾಗುವುದು, ಆದರೆ ಭಯೋತ್ಪಾದನೆ ಮತ್ತು ಉಗ್ರಗಾಮಿ ಚಟುವಟಿಕೆಗಳಿಗೆ ದುರ್ಬಳಕೆ ಮಾಡಿದರೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸಪೋರ್ಟ್ ಫ್ರೀಡಮ್ ಆಫ್ ಸೋಷಿಯಲ್ ಮೀಡಿಯಾ ಟು ಆರ್ಟಿಕ್ಯುಲೇಟ್ ವ್ಯೂಸ್, ಟು ಇನ್ಫಾರ್ಮ್, ಟು ಎನ್ಲೈಟನ್, ಟು ಎಂಪವರ್. ಬಟ್ ಎನಿ ಅಬ್ಯೂಸ್ ಆಫ್ ಸೋಷಿಯಲ್ ಮೀಡಿಯಾ ಟು ಪ್ರಮೋಟ್ ಟೆರರಿಸಂ, ಎಕ್ಸ್ಟ್ರೀಮಿಸಂ ವಿಲ್ ನಾಟ್ ಬಿ ಅಲೌಡ್. ಟಫ್ ಆಕ್ಷನ್ ಶಾಲ್ ಬಿ ಟೇಕನ್. ಡೋಕ್ಲಾಮ್ಗೆ ಸಂಬಂಧಿಸಿದಂತೆ ಸರ್ಕಾರದ ನಿಲುವು ಅಚಲವಾಗಿದ್ದು ಆ ಪ್ರದೇಶದಲ್ಲಿ ಯಥಾಸ್ಥಿತಿ ಕಾಪಾಡಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ. ಡೋಕ್ಲಾಮ್ ಬಹುತಿ ಪರಿಪಕ್ವ ಕೂಟನೀತಿ ಸುಲ್ಝಾ ಲಿಯಾ ಗಯಾ ಹೈ ಔರ್ ಫೇಸ್ ಆಫ್ ಸೈಟ್ ಪರ್ ಯಥಾಸ್ಥಿತಿ ಬನಿ ಹುಯಿ ಹೈ ಏಕ್ ತಿಲ್ಭರ್ ಭಿ ಅಂತರ್ ಡೋಕ್ಲಾಮ್ ಕಿ ಸ್ಟ್ಯಾಂಡ್ ಆಫ್ ಸೈಟ್ ಪರ್ ನಹೀ ಹುವಾ. ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ವುಹಾನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೈನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವಿನ ಮಾತುಕತೆ ಪರಸ್ಪರ ಅರಿವು, ವಿಶ್ವಾಸ ಮತ್ತು ಸಂಬಂಧ ವರ್ಧನೆ ಖಾತ್ರಿಪಡಿಸುವ ಸಲುವಾಗಿತ್ತು ಎಂದರು. ಕನಿಷ್ಠ ಮಾಸಿಕ ಪಿಂಚಣಿ ಮೊತ್ತ ಏರಿಕೆ ಮಾಡಬೇಕೆಂಬ ಬೇಡಿಕೆ ಬಗ್ಗೆ ಶೀಘ್ರ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ಮೇಘ್ವಾಲ್ ರಾಜ್ಯಸಭೆಯಲ್ಲಿಂದು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಉದ್ಯೋಗಿಗಳ ಪಿಂಚಣಿ ಯೋಜನೆಯಡಿ ರಚಿಸಿರುವ ಉನ್ನತಾಧಿಕಾರ ಸಮಿತಿಯ ವರದಿಯನ್ನು ಬರುವ ಅಕ್ಟೋಬರ್ನಲ್ಲಿ ನಿರೀಕ್ಷಿಸಲಾಗಿದೆ ಎಂದು ಅವರು ತಿಳಿಸಿದರು. ಸುಪ್ರೀಂಕೋರ್ಟ್ನಲ್ಲಿ ಈ ಸಂಬಂಧ 21 ರಿಟ್ ಅರ್ಜಿಗಳಿದ್ದು ಈ ಕುರಿತು ನ್ಯಾಯಾಲಯ ನೀಡುವ ಆದೇಶ ಮತ್ತು ಉನ್ನತಾಧಿಕಾರ ಸಮಿತಿಯ ವರದಿ ಪರಿಶೀಲಿಸಿದ ನಂತರ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಅವರು ನುಡಿದರು. ರಾಷ್ಟೀಯ ಪೌರತ್ವ ನೋಂದಣಿ ವಿಷಯದಲ್ಲಿ ರಾಜ್ಯಸಭೆಯಲ್ಲಿಂದು ಕೋಲಾಹಲ ಉಂಟಾಗಿ ಸಭಾಪತಿ ಎಂ ವೆಂಕಯ್ಯನಾಯ್ಡು ಕಲಾಪವನ್ನು ನಾಳೆಗೆ ಮುಂದೂಡಿದರು. ವಿಪಕ್ಷಗಳ ಗದ್ದಲದ ನಡುವೆಯೇ ಗೃಹ ಸಚಿವ ರಾಜನಾಥ್ ಸಿಂಗ್ ರಾಷ್ಟೀಯ ಪೌರತ್ವ ನೋಂದಣಿ ಕುರಿತು ಸ್ಪಷ್ಟನೆ ನೀಡಿದರು. ವಿಪಕ್ಷಗಳ ಘೋಷಣೆಗಳ ಅಬ್ಬರದಲ್ಲಿ ಗೃಹ ಸಚಿವರ ಮಾತು ಕೇಳುತ್ತಿರಲಿಲ್ಲ.
ಪೌರತ್ವ ನೋಂದಣಿ ಎನ್ಆರ್ಸಿ ಕುರಿತು ಮಾತನಾಡುವ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಕುರಿತು ಟೀಕಿಸಿರಲಿಲ್ಲ ಎಂದು ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ದೆಹಲಿಯಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಕಾಂಗ್ರೆಸ್ ಮುಖಂಡ ಆನಂದ್ ಶರ್ಮಾ ಈ ಬಗ್ಗೆ ಅನಗತ್ಯ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್ ಸದಸ್ಯರು ಗೃಹ ಸಚಿವರು ಹೇಳಿಕೆ ನೀಡುವುದಕ್ಕೂ ಅಡ್ಡಿಪಡಿಸಿದ್ದಾರೆ. ಎರಡು ಪಕ್ಷಗಳು ಆಲಿಸುವುದಕ್ಕೂ ಸಿದ್ಧವಿಲ್ಲ, ಸುಗಮ ಕಲಾಪಕ್ಕೂ ಅವಕಾಶ ನೀಡುತ್ತಿಲ್ಲ ಎಂದು ಅವರು ದೂರಿದರು. ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್ ಪಕ್ಷ ಉತ್ತರ ಆಲಿಸುತ್ತಿಲ್ಲ, ಯಾರನ್ನು ರಕ್ಷಿಸುವ ಸಲುವಾಗಿ ಈ ರೀತಿ ಅಡ್ಡಿಪಡಿಸುತ್ತಿದೆ ಎಂದು ಅವರು ಪ್ರಶ್ನಿಸಿದರು. हम पूछना चाहते कि कांग्रेस और तृणमूल को क्या भय है, क्यों वो चर्चा से भागना चाहते, क्यों वो जवाब नहीं सुनना चाहते, किसको बचाना चाहते? क्योंकि कल अमित जी ने उनको बेनकाब किया चार वाक्यों में कि ये राजीव गांधी ने किया था असम अकॉर्ड, असम अकॉर्ड का आत्मा ही था ये घुसपैठियों की पहचान एनआरसी, और एनआरसी ही तरीका था जो घुसपैठियों की पहचान कर सकता है, और अब कांग्रेस घुसपैठियों को बचाना चाहती और ये कल बता दिया. ಎರಡು ಸಾವಿರದ ಹದಿನೇಳರ ಮೋಟಾರು ವಾಹನ ತಿದ್ದುಪಡಿ ವಿಧೇಯಕವನ್ನು ರಾಜ್ಯಸಭೆಯಲ್ಲಿ ಅಂಗೀಕರಿಸುವ ನಿಟ್ಟಿನಲ್ಲಿ ಸಹಕರಿಸುವಂತೆ ವಿಪಕ್ಷಗಳಿಗೆ ಕೇಂದ್ರ ಭೂಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ದೆಹಲಿಯಲ್ಲಿಂದು ಮನವಿ ಮಾಡಿದ್ದಾರೆ. कम से कम 50% भी कम हो जाएगी, कानून का इंप्लीमेंटेशन हो जाएगा, देश के लिए बहुत बड़ा फायदा, और इसलिए ರಾಜ್ಯಸಭಾ ಸಭಿ ಪಾರ್ಟಿ ಈ ವಿಧೇಯಕ ಕಾಯ್ದೆಯಾಗಿ ಅನುಷ್ಠಾನಗೊಂಡರೆ ರಸ್ತೆ ದುರಂತಗಳಿಂದ ಉಂಟಾಗುವ ಸಾವಿನ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಿಧೇಯಕವನ್ನು ಲೋಕಸಭೆ ಈಗಾಗಲೇ ಅಂಗೀಕರಿಸಿದೆ. ಕಾನೂನು ಇಂಪ್ಲಿಮೆಂಟ್ ಸೆಕ್ಟರ್ ಮೇಲೆ ಡಿಸಿಪ್ಲಿನ್ ಆಗಿ ಸೆಕ್ಟರ್ ಕಾ ರಿಫಾರ್ಮ್ और देश के लिए बहुत बड़ा रिफॉर्म होगा, इससे सबसे बड़ा फायदा अगर की होगा तो लोगों की जान बचेगी. ರಾಜ್ಯದಲ್ಲಿರುವ ಎಲ್ಲ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಪುನಶ್ಚೇತನದ ಮೊದಲನೇ ಹಂತದ ಸಭೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ನಡೆಯಿತು. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ, ಚುಂಚನಕಟ್ಟೆಯ ಸಹಕಾರಿ ಸಕ್ಕರೆ ಕಾರ್ಖಾನೆ ಹಾಗೂ ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದ ಬಂಡೆಪ್ಪ ಕಾಶಂಪುರ್, ರಾಜಶೇಖರ್ ಪಾಟೀಲ್, ಸಾರಾ ಮಹೇಶ್, ಸಿಎಸ್ ಪುಟ್ಟರಾಜು, ಭಾರಿ ಕೈಗಾರಿಕಾ ಸಚಿವ ಕೆಜೆ ಜಾರ್ಜ್, ಶಾಸಕ ಎಚ್ ವಿಶ್ವನಾಥ್ ಉಪಸ್ಥಿತರಿದ್ದರು. ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಪುನರಾರಂಭಕ್ಕೆ ಬೇಕಾಗುವ ಅಗತ್ಯ ಠೇವಣಿ, ಕೆಲವು ವಿನಾಯಿತಿ ಕುರಿತಂತೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಅವರು ವಿಸ್ತೃತವಾಗಿ ಚರ್ಚಿಸಿ ಅಗತ್ಯ ನೆರವನ್ನು ಬಿಡುಗಡೆ ಮಾಡುವಂತೆ ಸಕ್ಕರೆ ಮಹಾನಿರ್ದೇಶನಾಲಯದ ಆಯುಕ್ತರಿಗೆ ಸೂಚಿಸಿದ್ದರು ಎಂದು ಪ್ರಕಟಣೆ ತಿಳಿಸಿದೆ. ಗ್ರಾಮೀಣ ಮತ್ತು ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವ ಮೂಲ ನಿವಾಸಿಗಳು ಹಾಗೂ ಬುಡಕಟ್ಟು ಜನಾಂಗದವರಿಗೆ ಮನೆ ಬಾಗಿಲಲ್ಲೇ ವೈದ್ಯಕೀಯ ಸೌಲಭ್ಯ ನೀಡುವ ಸುಸಜ್ಜಿತ ಸಂಚಾರಿ ಆರೋಗ್ಯ ಘಟಕಕ್ಕೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದ ಮುಂಭಾಗದಲ್ಲಿಂದು ಚಾಲನೆ ನೀಡಿದರು. ಸಚಿವರಾದ ಪ್ರಿಯಾಂಕ್ ಖರ್ಗೆ ಹಾಗೂ ವೆಂಕಟರಮಣಪ್ಪ ಉಪಸ್ಥಿತರಿದ್ದರು. ಡಾಕ್ಟರ್ ಜಿ ಪರಮೇಶ್ವರ್ ಮೊದಲನೇ ಹಂತದಲ್ಲಿ ಕೊಡಗು ಜಿಲ್ಲೆಯ ಸೋಮವಾರಪೇಟೆ, ವಿರಾಜಪೇಟೆ ಮತ್ತು ಮಡಿಕೇರಿ ತಾಲೂಕುಗಳ ಬುಡಕಟ್ಟು ಜನಾಂಗದವರ ಆರೋಗ್ಯ ತಪಾಸಣೆಗಾಗಿ ಅತ್ಯಾಧುನಿಕ ಸೌಲಭ್ಯವುಳ್ಳ ವಾಹನಗಳನ್ನು ಸಮಾಜ ಕಲ್ಯಾಣ ಇಲಾಖೆ ಸಿದ್ಧಪಡಿಸಿದೆ ಎಂದರು. ಪ್ರಾಯೋಗಿಕವಾಗಿ ಮೈಸೂರು, ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಸೇವೆ ಬುಡಕಟ್ಟು ಜನಾಂಗದವರಿಗೆ ದೊರೆಯಲಿದೆ ಎಂದರು. ಇದು ಒಂದು ಹೊಸ ಪ್ರಯೋಗ, ಯಶಸ್ಸಾಗುತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಇದು ಒಂದು ನಮ್ಮ ಸರ್ಕಾರದ ಹೊಸ ಯೋಜನೆ. ನಾನು ಆ ರೀತಿ ಏನಾದ್ರು ಇದ್ರೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬಹುದು, ಅದಕ್ಕೆ ಅವಕಾಶ ಇದೆ. ರಾಮನಗರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಹಾಗೂ ಅತ್ಯಾಧುನಿಕ 800 ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಕನಕಪುರ ಬೆಂಗಳೂರು ರಸ್ತೆಯ ತುಗಣಿ ಗ್ರಾಮದಲ್ಲಿ 25 ಎಕರೆ ಪ್ರದೇಶವನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಿಕೆ ಶಿವಕುಮಾರ್ ಇಂದು ಪರಿಶೀಲಿಸಿದರು.
ನಂತರ ಬಜೆಟ್ನಲ್ಲಿ ಪ್ರಕಟಿಸಿದಂತೆ ರಾಮನಗರ ಜಿಲ್ಲೆಯ ಜನತೆಗೆ ಉಚಿತ ಆರೋಗ್ಯ ಸೇವೆ ನೀಡುವ ದೃಷ್ಟಿಯಿಂದ ಈ ಜಾಗ ಸೂಕ್ತವಾಗಿ ಕಂಡುಬರುತ್ತಿದೆ. ಇದನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಶೀಘ್ರದಲ್ಲಿ ಹಸ್ತಾಂತರಿಸಲಾಗುವುದು ಎಂದರು. ಆಸ್ಪತ್ರೆಯ ನಿರ್ಮಾಣಕ್ಕೆ ಬೇಕಾಗುವ ಇತರ ಎಲ್ಲ ಅನುಮತಿ ಪಡೆದು ಶಿಲಾನ್ಯಾಸ ನೆರವೇರಿಸಲಾಗುವುದು. ಮುಂದಿನ 2 ವರ್ಷಗಳಲ್ಲಿ ಅತ್ಯಾಧುನಿಕ ಆಸ್ಪತ್ರೆ ಅಸ್ತಿತ್ವಕ್ಕೆ ಬರಲಿದೆ ಎಂದರು. ಈಗಿರುವ ಕನಕಪುರ ಸರ್ಕಾರಿ ಆಸ್ಪತ್ರೆಯನ್ನು 400 ಹಾಸಿಗೆಗಳಿಗೆ ವಿಸ್ತರಿಸಲು ಅಗತ್ಯ ನೆರವು ಬಿಡುಗಡೆ ಮಾಡಲಾಗುವುದು ಎಂದರು. 300 ಬೆಡ್ಗೆ ಅಪ್ಗ್ರೇಡ್ ಮಾಡಬೇಕಾಗಿದೆ. ಫಸ್ಟ್ ಅದು ಅಪ್ಗ್ರೇಡ್ ಮಾಡುವಂತ ಕೆಲಸ ಮಾಡಿಸ್ತೀವಿ. ಅದಾದ ಮೇಲೆ ಬೇರೆ ಏನೇನು ಬೇಕೋ ಅದಕ್ಕೆಲ್ಲ ಬಿಲ್ಡಿಂಗ್ಗೆ ಪ್ಲಾನು ಮತ್ತೊಂದೆಲ್ಲ ಇದೊಂದು 2-3 ವರ್ಷ ಆಗ್ತದೆ. ಅಷ್ಟು ಜಲ್ದಿ ಈ ಬಿಲ್ಡಿಂಗು ಇದು ಸಣ್ಣ ಪ್ರಾಜೆಕ್ಟ್ ಇರಲ್ಲ. ಆದರೆ ಭಾಳ ಅಚ್ಚುಕಟ್ಟಾಗಿ ಒಳ್ಳೆ ಮಾದರಿ ಹಾಸ್ಪಿಟ್ಲು. ನಮಗೆ ಮೆಡಿಕಲ್ ಕಾಲೇಜ್ ಉದ್ದೇಶ ಏನಂತಂದರೆ ಎಲ್ಲ ಸೌಲಭ್ಯಗಳು ಒಂದು ಕಾಲೇಜ್ ಅಂದ ಮೇಲೆ ಒಂದು ಹಾಸ್ಪಿಟಲ್ ಇರಬೇಕು. ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಾ ಜಿ ಪರಮೇಶ್ವರ್ ಅವರನ್ನು ಲಂಡನ್ನ ಉಪಮಹಾಪೌರರಾದ ಶರ್ಲಿ ರಾಡ್ರಿಗಸ್ ಬೆಂಗಳೂರಿನಲ್ಲಿಂದು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಕಸ ವಿಲೇವಾರಿ, ಸಂಚಾರ ನಿಯಂತ್ರಣ, ಮಾಲಿನ್ಯ ನಿವಾರಣೆ ಕುರಿತ ಯೋಜನೆಯೊಂದನ್ನು ರೂಪಿಸಿ ಅದನ್ನು ಬೆಂಗಳೂರು ನಗರದಲ್ಲಿ ಅಳವಡಿಸಿಕೊಳ್ಳಲು ಸರ್ಕಾರ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಿದೆ ಎಂದು ರಾಡ್ರಿಗಸ್ ಅವರಿಗೆ ಪರಮೇಶ್ವರ್ ತಿಳಿಸಿದರು. ಬಿಬಿಎಂಪಿ ಮೇಯರ್ ಆರ್ ಸಂಪತ್ರಾಜು, ಆಯುಕ್ತ ಮಂಜುನಾಥ್ ಪ್ರಸಾದ್ ಮುಂತಾದವರು ಉಪಸ್ಥಿತರಿದ್ದರು. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಪ್ರಸಕ್ತ ಹಣಕಾಸು ವರ್ಷದ 3ನೇ ದ್ವೈಮಾಸಿಕ ಹಣಕಾಸು ನೀತಿಯನ್ನು ಮುಂಬೈನಲ್ಲಿಂದು ಪ್ರಕಟಿಸಿದೆ. ಆರ್ಬಿಐ ಗವರ್ನರ್ ಊರ್ಜಿತ್ ಪಟೇಲ್ ರೆಪೋ ದರವನ್ನು ಶೇಕಡ 6.5ಕ್ಕೆ ಏರಿಕೆ ಮಾಡಿರುವುದಾಗಿ ತಿಳಿಸಿದರು. ರಿವರ್ಸ್ ರೆಪೋ ದರ ಶೇಕಡ 6.25ಕ್ಕೆ ಹೊಂದಿಕೆ ಮಾಡಿಕೊಳ್ಳಲಾಗಿದೆ ಎಂದು ಅವರು ನುಡಿದರು. ಪ್ರಸಕ್ತ ಹಣಕಾಸು ವರ್ಷದ ಒಟ್ಟಾರೆ ಆಂತರಿಕ ಉತ್ಪನ್ನ ಜಿಡಿಪಿ ಅಂದಾಜನ್ನು ಶೇಕಡ 7.4ರಲ್ಲೇ ಉಳಿಸಿಕೊಳ್ಳಲಾಗಿದೆ ಎಂದು ಅವರಿಸಿದರು. ಎಚ್ಆರ್ಎ ರಿವಿಷನ್ ಬೈ ಸ್ಟೇಟ್ ಗವರ್ಮೆಂಟ್ಸ್ ಕ್ಯಾನ್ ಬಿ ಲುಕ್ಡ್ ಥ್ರೂ. ಇಟ್ ಇಸ್ ಇಂಪಾರ್ಟೆಂಟ್ ಟು ಬಿ ವಾಚ್ಫುಲ್ ಫಾರ್ ಎನಿ ಸೆಕೆಂಡ್ ರೌಂಡ್ ಇಂಪ್ಯಾಕ್ಟ್ ಆನ್ ಇನ್ಫ್ಲೇಷನ್. On the other hand, the MPC noted that the recent softening of commodity prices could contain input costs, while the reduction in GST rates could moderate inflation if there is a pass-through to retail consumers. In our assessment of the outlook for domestic economic activity, we observed that there is a gradual recovery of the southwest monsoon, but the sown area of kharif crops is lagging in relation to a year ago. Industrial growth strengthened in April. ಸಂಜೀವಿನಿ ಯೋಜನೆಯಡಿ ಗ್ರಾಮ ಪಂಚಾಯಿತಿ ವತಿಯಿಂದ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಸಾಲ ಸೌಲಭ್ಯ ಪಡೆದು ಸ್ವ ಉದ್ಯಮ ಸ್ಥಾಪಿಸಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಿರುವ ಮೈಸೂರಿನ ಶ್ರೀ ಲಕ್ಷ್ಮೀ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಕ್ಕೆ ರಾಷ್ಟ್ರೀಯ ಪುರಸ್ಕಾರ ಲಭಿಸಿದೆ. ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇಬೂರು ಗ್ರಾಮದಲ್ಲಿ 12 ವರ್ಷಗಳ ಹಿಂದೆ ಲಕ್ಷ್ಮೀ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಸ್ಥಾಪನೆಯಾಗಿದೆ. ಸಂಘದ ಎಲ್ಲ ಮಹಿಳಾ ಸದಸ್ಯರು ಹೆಚ್ಚು ಸಕ್ರಿಯರಾಗಿದ್ದು ಸಂಘಕ್ಕೆ ಪ್ರಶಸ್ತಿ ಲಭಿಸಲು ಸಾಧನೆ ತೋರಿ ಮಾದರಿಯಾಗಿದ್ದಾರೆ. ಗ್ರಾಮದ ಮಹಿಳೆಯರಿಗೆ ಸ್ವಾವಲಂಬನೆಯ ಹಾದಿ ತೋರಿಸುವ ಸಲುವಾಗಿ ಲಕ್ಷ್ಮೀ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ 2 ವರ್ಷಗಳ ಹಿಂದೆ ಸಂಜೀವಿನಿ ಒಕ್ಕೂಟವನ್ನು ಸ್ಥಾಪಿಸಿ ಮಹಿಳೆಯರಿಗೆ ತರಬೇತಿ ನೀಡಿ ಸ್ವಂತ ಉದ್ಯಮ ಸ್ಥಾಪಿಸಲು ನೆರವಾಗಿದೆ. ಈ ಯೋಜನೆಯಡಿ ಹಲವು ಮಹಿಳೆಯರು ಸಂಘದಿಂದ ಅಗತ್ಯ ಸಾಲ ಸೌಲಭ್ಯ ಪಡೆದು ಸ್ವಂತ ಉದ್ಯಮಗಳನ್ನು ಸ್ಥಾಪಿಸಿ ಯಶಸ್ವಿಯಾಗಿದ್ದಾರೆ. ಉಳಿತಾಯದ ಹಣದಿಂದ ಸಾಲವನ್ನು ತಂದು ಕೊಡುವಂತೆ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ತಿಳಿಸಲಾಯಿತು. ಡಿಡಿ ನ್ಯೂಸ್ನೊಂದಿಗೆ ಮಾತನಾಡಿದ ಸಂಘದ ಸದಸ್ಯ ರೂಪಾ, 12 ವರ್ಷದ ಸಂಘದಲ್ಲಿ 2 ವರ್ಷದಿಂದ ಸಂಜೀವಿನಿ ಒಕ್ಕೂಟ ಇದೆ. ಒಟ್ಟು 15 ಸದಸ್ಯರಿದ್ದೇವೆ. ತಾಲೂಕಿನಲ್ಲಿ ಒಟ್ಟು 46 ಸಂಘಗಳಿದ್ದು ನಮ್ಮ ಸಂಘಕ್ಕೆ ರಾಷ್ಟೀಯ ಪ್ರಶಸ್ತಿ ಲಭಿಸಿರುವುದು ಬಹಳ ಸಂತಸ ತಂದಿದೆ ಎಂದು ಹೇಳಿದರು. ಇನ್ನೋರ್ವ ಸದಸ್ಯೆ ಸರ್ವಮಂಗಳ, ಸಂಜೀವಿನಿ ಯೋಜನೆಯಡಿ ಸಾಲ ಪಡೆದು ಹಸು ಖರೀದಿಸಿ ಸಾಕಾಣಿಕೆ ಆರಂಭಿಸಿದ್ದೆವು. ನಿತ್ಯ 4ರಿಂದ 5 ಲೀಟರ್ ಹಾಲು ಸಿಗುತ್ತಿತ್ತು. ಜೀವನ ನಿರ್ವಹಣೆಗೆ ತುಂಬಾ ಅನುಕೂಲವಾಗಿದೆ.
ಕಂತಿನ ರೂಪದಲ್ಲಿ ಸಾಲ ಮರುಪಾವತಿ ಮಾಡುತ್ತಿದ್ದೇನೆ. ನಮ್ಮ ಸಂಘಕ್ಕೆ ಪ್ರಶಸ್ತಿ ಬಂದಿರುವುದು ಬಹಳ ಸಂತಸವಾಗಿದೆ ಎಂದರು. ಪ್ರಾಬ್ಲಮ್ ಈಗ ಒಂದು 1,000-5,000 ಕೇಳಬೇಕಾದ್ರೆ ಜನಗಳ ಹತ್ರ ಹಿಂಸೆ ಆಗ್ತಿತ್ತು. ಇವಾಗ ನಮಗೆ ಬೇಕು ಅಂದ ಹಣ ಬೇಕು ಅಂದಾಗ ನಾವು ಸದಸ್ಯರೆಲ್ಲ ಕೂತಿ ಮಾತಾಡ್ಕೊಂಡು ಅಥವಾ 30,000-20,000 ನಮ್ಮ ಕೈಲಿ ಎಷ್ಟು ಕಟ್ಟಕ್ಕೆ ನಮ್ಗೆ ಸಹಾಯ ಆಯ್ತದೆ ಅಷ್ಟು ತಗೊಂಡು ನಮ್ಮ ಉಳಿತಾಯ ಕಟ್ಕೊಂಡು ನಾವು ಕರೆಕ್ಟಾಗಿ ಸಂಘ ನಡೆಸ್ತಾವಿ. ಶ್ರೀಲಕ್ಷ್ಮಿ ಶ್ರೀ ಶಕ್ತಿ ಸಂಘದ ಸದಸ್ಯೆ ಯಶೋಧ ಮಾತನಾಡಿ, ಸಂಘದ ವತಿಯಿಂದ ಪ್ರತಿ ತಿಂಗಳು 4 ದಿನ ಸಭೆ ನಡೆಸಲಾಗುವುದು. ನಮಗೆ ಅಗತ್ಯವಿದ್ದಾಗ ಬೇರೆ ಯಾರ ಸಹಾಯವೂ ಇಲ್ಲದೆ ಸಂಘದ ವತಿಯಿಂದ ಸಾಲ ಪಡೆಯುತ್ತೇವೆ. ಪ್ರತಿ ತಿಂಗಳು ಕಂತಿನ ರೂಪದಲ್ಲಿ ಆದಷ್ಟು ಹಣವನ್ನು ಮರುಪಾವತಿಸುತ್ತೇವೆ ಎಂದರು. ಸದಸ್ಯೆ ಪುಟ್ಟಸಿದ್ದಮ್ಮ, ಸಂಘಕ್ಕೆ ಸೇರುವ ಮುನ್ನ ಹಣಕಾಸಿನ ಸಮಸ್ಯೆ ಇತ್ತು. 12 ವರ್ಷಗಳ ಹಿಂದೆ ಸಂಘಕ್ಕೆ ಸೇರಿದೆ. ಸಾಲ ಪಡೆದು ಕಾಕಡ ಹೂವಿನ ಕೃಷಿ ಆರಂಭಿಸಿದೆ. ಹೂವಿನ ವ್ಯಾಪಾರದಿಂದ ಆರ್ಥಿಕವಾಗಿ ಸಬಳಲಾಗಿದ್ದೇನೆ. ಸಂಘಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರುವುದರಿಂದ ಖುಷಿಯಾಗಿದೆ ಎಂದರು. ಕಟ್ಕೊಂಡು ನಾವು ಬೇರೆ ಕಡೆ ಏನು ಕೆಲಸ ಮಾಡೋಕ್ಕಾಯ್ತೆಯಿಂದ ನಮ್ಮ ಗದ್ದಲಿಯ ಹೂ ಎತ್ಕೊಂಡು ಮೈಸೂರಿಗೆ ಹಾಕ್ತೀವಿ ಮಾರ್ಕೆಟ್ಗೆ. ನಾವು ಎಲ್ಲ ಸೌಕರ್ಯ ಸೌಲಭ್ಯ ಚೆನ್ನಾಗದ. ನಮ್ಮ ಈ ದೇವೂರು ಗ್ರಾಮ ಪಂಚಾಯತಿ ವಲಯ ಮೇಲ್ವಿಚಾರಕ ಹರೀಶ್, ಸಂಘದ ಸದಸ್ಯರು ಬ್ಯಾಂಕ್ನಿಂದ ಸಾಲ ಪಡೆದು ಅದನ್ನು ಅರ್ಥಪೂರ್ಣವಾಗಿ ಬಳಸಿಕೊಂಡಿದ್ದಾರೆ. ಸಂಘದ ಖಾತೆಯಲ್ಲೂ ಹೆಚ್ಚಿನ ಹಣ ಉಳಿತಾಯ ಮಾಡಿಕೊಂಡು ಮಾದರಿ ಸಂಘವಾಗಿದ್ದು ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನವಾಗಿದೆ ಎಂದು ಹೇಳಿದರು. ಕಳೆದ ಬಾರಿ 2017-18 ರಾಷ್ಟ್ರೀಯ ಪ್ರಶಸ್ತಿ ಉತ್ತಮ ಕಾರ್ಯನಿರ್ವಹಣೆ ನಿರ್ವಹಿಸಿರ್ತಕ್ಕಂಥ ಸ್ವಸಹಾಯ ಸಂಘದಡಿಯಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡ್ಕೋತು. ಅದು ನಮಗೆ ತುಂಬ ಸಂತೋಷಕರವಾಗಿರ್ತಕ್ಕಂಥ ವಿಷಯ. ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕಿ ದಿವ್ಯಾ, ಲಕ್ಷ್ಮೀ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಎಲ್ಲ ಸದಸ್ಯರು ಹೆಚ್ಚು ಕ್ರಿಯಾತ್ಮಕವಾಗಿರುವುದರಿಂದ ರಾಷ್ಟ್ರೀಯ ಪುರಸ್ಕಾರ ಲಭಿಸಿರುವುದು ಹೆಮ್ಮೆಯ ಸಂಗತಿ. ಮಹಿಳೆಯರು ವಿವಿಧ ಸ್ವಸಹಾಯ ಕೆಲಸಗಳನ್ನು ಮಾಡುತ್ತಾ ಸಂಘದ ಹಾಗೂ ಅವರ ಕುಟುಂಬದ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಎಂದು ಶ್ಲಾಘಿಸಿದರು. ಕೆಲವರು ಕಾಕಡ ಹೂ ಬಿಸ್ನೆಸ್ ಮಾಡ್ತಿದ್ದಾರೆ, ಜೊತೆಗೆ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಸದಸ್ಯರೆಲ್ಲರೂ ಉಳಿತಾಯ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಂಗಾಗಿ ಈ ಒಂದು ಒಕ್ಕೂಟಕ್ಕೆ ಬರೋಂತಹ ಶ್ರೀ ಲಕ್ಷ್ಮಿ ಸ್ವಸಹಾಯ ಸಂಘಕ್ಕೆ ಅವಾರ್ಡ್ ಬಂದಿರುವಂತಹದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ವಿಚಾರ. ಇಂಟರ್ನೆಟ್ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಆಧಾರ್ ಸಂಖ್ಯೆಯನ್ನು ಹಂಚಿಕೊಳ್ಳದಂತೆ ಭಾರತೀಯ ವಿಶಿಷ್ಟ ಗುರುತು ಚೀಟಿ ಪ್ರಾಧಿಕಾರ ಜನತೆಗೆ ಸಲಹೆ ನೀಡಿದೆ. ಹಲವರು ಅಂತರ್ಜಾಲ ತಾಣಗಳಲ್ಲಿ ಆಧಾರ್ ಸಂಖ್ಯೆಯನ್ನು ಸಾರ್ವಜನಿಕವಾಗಿ ಪೋಸ್ಟ್ ಮಾಡಿದ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ವಿಶಿಷ್ಟ ಗುರುತು ಚೀಟಿ ಪ್ರಾಧಿಕಾರ ಈ ಸಲಹೆ ನೀಡಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಆಧಾರ್ ಸಂಖ್ಯೆಯನ್ನು ಪೋಸ್ಟ್ ಮಾಡುವುದರಿಂದ ಅನೇಕ ತೊಂದರೆಗಳು ಎದುರಾಗುತ್ತವೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಕಾಂಗರು ಮದರ್ ಕೇರ್ ಕೆಎಂಸಿ ಯೋಜನೆಯನ್ನು ರಾಜ್ಯದಲ್ಲೇ ಮೊದಲ ಬಾರಿ ಪ್ರಾಯೋಗಿಕವಾಗಿ ಕೊಪ್ಪಳ ಜಿಲ್ಲೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಶಸ್ವಿಯಾಗಿ ಜಾರಿಗೆ ತರಲಾಗಿದೆ. ಕರ್ನಾಟಕ ಸೇರಿದಂತೆ ದೇಶದ 3 ರಾಜ್ಯಗಳಲ್ಲಿ ಮಾತ್ರ ಕೆಎಂಸಿ ಯೋಜನೆ ಜಾರಿಯಾಗಿದೆ. ಕಾಂಗರು ಪ್ರಾಣಿ ಮಗುವನ್ನು ರಕ್ಷಿಸಿ ಪೋಷಿಸುವ ಮಾದರಿಯಲ್ಲಿ ತಾಯಿ ತನ್ನ ಮಗುವನ್ನು ತನ್ನ ತೋಳ ತೆಕ್ಕೆಯಲ್ಲಿಟ್ಟುಕೊಂಡು ಆರೈಕೆ ಮಾಡುವ ಕೆಎಂಸಿ ಚಿಕಿತ್ಸೆಯ ಬಗ್ಗೆ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಚಿಕಿತ್ಸೆ ಪಡೆಯುತ್ತಿರುವ ಬಾಣಂತಿ ದುರ್ಗಮ್ಮ, ತನಗೆ ಅವಧಿಗಿಂತ ಮೊದಲೇ ಮಗು ಹುಟ್ಟಿತು. ಹುಟ್ಟಿದಾಗ ಮಗುವಿನ ತೂಕ 1 ಕೆಜಿ ಇತ್ತು. ಕಾಂಗರು ಮದರ್ ಕೇರ್ ಚಿಕಿತ್ಸೆ ಪಡೆದ ನಂತರ ಮಗುವಿನ ತೂಕ ಹೆಚ್ಚಾಗಿದೆ. ಮನೆಯವರಿಗೆಲ್ಲ ಬಹಳ ಖುಷಿಯಾಗಿದೆ. ಇಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ ಎಂದು ಸಂತಸ ಹಂಚಿಕೊಂಡರು. ಬಾಣಂತಿ ಸುಜಾತ, ತನಗೆ ಮಗು ಹುಟ್ಟಿದಾಗ ಅದನ್ನು ಎತ್ತಿಕೊಳ್ಳಲಾಗದಷ್ಟು ಚಿಕ್ಕದಾಗಿತ್ತು. ಕೆಎಂಸಿ ಚಿಕಿತ್ಸೆಯ ನಂತರ ಮಗುವಿನ ತೂಕದಲ್ಲಿ ಚೇತರಿಕೆ ಕಂಡಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಹಾಲು ಹೆಚ್ಚು ಬರುತ್ತವ ಮತ್ತೆ ಸ್ತನ ಕ್ಯಾನ್ಸರ್ ಬರೋದಿಲ್ಲ. ಮತ್ತು ನನ್ನ ಮಗುವಿನ ತೂಕ ಹುಟ್ಟಿದಾಗ ಎಷ್ಟಿತ್ತು ಇವಾಗ ಜಾಸ್ತಿ ಆಗಿದೆ. ತುಂಬಾ ಖುಷಿಯಾಗಿದೆ. ನಾನು ನನ್ನ ಮಗು ಯಾವಾಗಲೂ ಹತ್ರ ಇರ್ಬೋದಲ್ವಾ.
ನವಜಾತ ಶಿಶುವಿನ ತಂದೆ ದೇವಪ್ಪ, ಮಗು ಹುಟ್ಟಿದಾಗ ತೂಕ ಕಡಿಮೆ ಇದ್ದು ಅದಕ್ಕೆ ಚಿಕಿತ್ಸೆ ಕೊಡಿಸಲು ತನ್ನ ಬಳಿ ಸಾಕಷ್ಟು ಹಣ ಇರಲಿಲ್ಲ. ಕೆಎಂಸಿ ಯೋಜನೆಯಿಂದ ದುಬಾರಿ ವೆಚ್ಚದ ಚಿಕಿತ್ಸೆ ಉಚಿತವಾಗಿ ಸಿಕ್ಕಿದೆ. ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ. ಯೋಜನೆ ಬಡವರಿಗೆ ವರದಾನವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಮೆಡಿಸಿನ್ ಚೆನ್ನಾಗಿದೆ, ಮೆಡಿಸಿನ್ ಕೊಡೋಕ್ಕಿಂತ ತಾಯಿ ಪ್ರೀತಿಗಿಂತ ಕಾಂಗ್ರೆಸ್ನ ಒಂದು ಇದು ಐತಲ್ಲ ಅದು ಸ್ವಲ್ಪ ಉಪಯೋಗ ಆಗುತ್ತೆ. ಮಕ್ಕಳಲ್ಲಿ ಯೋಜನೆಯ ಬಗ್ಗೆ ಪ್ರತಿಕ್ರಿಯಿಸಿದ ಜಿಲ್ಲಾ ಶಸ್ತ್ರಚಿಕಿತ್ಸಕ ಸುರೇಶ್ ಬಾಬು ದಾನರೆಡ್ಡಿ, ಕೆಎಸಿ ಯೋಜನೆಯಡಿ ಎಲ್ಲ ಆರೋಗ್ಯ ಕೇಂದ್ರದಲ್ಲಿ ಇಲ್ಲಿಯವರೆಗೆ 1068 ನವಜಾತ ಶಿಶುಗಳಿಗೆ ಯಶಸ್ವಿ ಚಿಕಿತ್ಸೆ ನೀಡಲಾಗಿದೆ. ಇದರಿಂದ ಜಿಲ್ಲೆಯಲ್ಲಿ ನವಜಾತ ಶಿಶುಗಳ ಮರಣ ಪ್ರಮಾಣ 90% ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಎಂದರು. ಫಸ್ಟ್ ಪೈಲಟ್ ಆಗಿ ನಮ್ಮ ಜಿಲ್ಲೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಜಿಲ್ಲೆಯಲ್ಲೂ ಶುರುವಾಗಿದೆ. ಇದು ತುಂಬಾ ಯಶಸ್ವಿಯಾದ ಚಿಕಿತ್ಸೆ ಆಗ್ತದೆ. ತಜ್ಞ ವೈದ್ಯೆ ಡಾಕ್ಟರ್ ಸುಲೋಚನಾ, ಕಾಂಗರು ಮದರ್ ಕೇರ್ ಯೋಜನೆಯಲ್ಲಿ ಕಡಿಮೆ ತೂಕವಿರುವ ನವಜಾತ ಶಿಶುಗಳ ಸಂಪೂರ್ಣ ಆರೈಕೆ ಮಾಡಲಾಗುತ್ತದೆ. ಈ ಚಿಕಿತ್ಸೆಯಿಂದ ಮಗುವಿಗೆ ಸೋಂಕು ತಗಲುವುದಿಲ್ಲ, ಎದೆ ಹಾಲು ಹೆಚ್ಚು ಉತ್ಪತ್ತಿಯಾಗುತ್ತದೆ. ಇದೊಂದು ಅತ್ಯುತ್ತಮ ಯೋಜನೆಯಾಗಿದೆ ಎಂದು ಹೇಳಿದರು. ಮದರ್ ಮತ್ತೆ ಬೇಬಿ ಎರಡು ಒಂದೇ ಹತ್ರ ಇದ್ರೆ ಅದು ಇನ್ಫೆಕ್ಷನ್ ಆಗಲಿ ಅವೆಲ್ಲ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಮಾಡ್ತೀವಿ. ಆಸ್ಪತ್ರೆಯ ದಾದಿ ಸುಲೋಚನಾ, ಕೆಎಂಸಿ ಚಿಕಿತ್ಸೆಯಿಂದ ತಾಯಿ ಮಗುವಿನ ಬಾಂಧವ್ಯ ಹೆಚ್ಚುತ್ತದೆ, ಸ್ತನ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುವುದಿಲ್ಲ. ಅಲ್ಲದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಚಿಕಿತ್ಸೆ ಪಡೆಯಬೇಕಾಗುತ್ತದೆ. ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಖರ್ಚಿಲ್ಲದೆ ಚಿಕಿತ್ಸೆ ನೀಡಲಾಗುತ್ತದೆ. ಬಡ ಕುಟುಂಬಗಳಿಗೆ ಈ ಯೋಜನೆ ಬಹಳ ಉಪಕಾರಿ ಎಂದು ಮಾಹಿತಿ ನೀಡಿದರು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 2 ದಿನಗಳ ಬಹಿರಂಗ ವಿಚಾರಣೆ ಅಧಿವೇಶನ ನಾಳೆ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ವಿಕಾಸಸೌಧದಲ್ಲಿ ಆರಂಭವಾಗಲಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ಎಚ್ಎಲ್ ದತ್ತು ಅಧಿವೇಶನ ಉದ್ಘಾಟಿಸಲಿದ್ದು, ಆಯೋಗದ ಸದಸ್ಯರಾದ ನ್ಯಾಯಮೂರ್ತಿಗಳಾದ ಪಿನಾಕಿ ಚಂದ್ರಘೋಷ್, ಡಿ ಮುರುಗೇಶನ್ ಹಾಗೂ ಜ್ಯೋತಿಕಾ ಕಾಲ್ರಾ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್, ಪೊಲೀಸ್ ಮಹಾನಿರ್ದೇಶಕ ನೀಲಮಣಿ ಎನ್ ರಾಜು ಉಪಸ್ಥಿತರಿದ್ದರು. ಚೈನಾದಲ್ಲಿ ನಡೆಯುತ್ತಿರುವ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಪ್ರೀ ಕ್ವಾರ್ಟರ್ ಫೈನಲ್ಸ್ ತಲುಪಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ 2ನೇ ಸುತ್ತಿನ ಪಂದ್ಯದಲ್ಲಿ ಶ್ರೀಕಾಂತ್ ಸ್ಪೇನ್ನ ಫಾಲ್ವಾಬೊ ಅಭಿಯನ್ ವಿರುದ್ಧ 21-15, 12-21, 21-14 ಅಂಕಗಳಿಂದ ಜಯಗಳಿಸಿ ಮುನ್ನಡೆ ಸಾಧಿಸಿದ್ದರು. ಇದಕ್ಕೂ ಮುನ್ನ ಶ್ರೀಕಾಂತ್ ತಮ್ಮ ಮೊದಲ ಸುತ್ತಿನ ಪಂದ್ಯದಲ್ಲಿ ಐರ್ಲೆಂಡ್ನ ಎನ್ಹಾರ್ಟ್ ವಿರುದ್ಧ 21-15, 21-16 ನೇರ ಗೇಮ್ಗಳಿಂದ ಸುಲಭ ಜಯ ಸಾಧಿಸಿದರು. ಇನ್ನು ಮಹಿಳೆಯರ ಸಿಂಗಲ್ಸ್ನಲ್ಲಿ ಸೈನಾ ನೆಹ್ವಾಲ್ 3ನೇ ಸುತ್ತು ತಲುಪಿದ್ದಾರೆ. ನಿನ್ನೆ ನಡೆದ 2ನೇ ಸುತ್ತಿನ ಪಂದ್ಯದಲ್ಲಿ ಸೈನಾ ನೆಹ್ವಾಲ್ 21-17, 21-18 ಅಂಕಗಳ ಅಂತರದಲ್ಲಿ ಟರ್ಕಿಯ ಹೆಲಿ ಡೆಮಿರ್ಬಾಗ್ ವಿರುದ್ಧ ಗೆಲುವು ದಾಖಲಿಸಿ ಮುನ್ನಡೆದರು. ಬರ್ಮಿಂಗ್ಹಾಮ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಕ್ರಿಕೆಟ್ ಟೆಸ್ಟ್ನಲ್ಲಿ ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಇಂಗ್ಲೆಂಡ್ 3 ವಿಕೆಟ್ನಷ್ಟಕ್ಕೆ 129 ರನ್ ಗಳಿಸಿ ಆಡುತ್ತಿದೆ. ಭಾರತದ ಪರವಾಗಿ ಮೊಹಮ್ಮದ್ ಶಮಿ 2 ಹಾಗೂ ಆರ್ ಅಶ್ವಿನ್ 1 ವಿಕೆಟ್ ಪಡೆದುಕೊಂಡರು. ಮಹೇಂದ್ರ ಸಿಂಗ್ ಧೋನಿ ಕಪ್ತಾನಿ 2014 ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರಿಶಿಷ್ಟ ಸಮುದಾಯ ಹಾಗೂ ಆದಿವಾಸಿಗಳ ಅಭಿವೃದ್ಧಿಗೆ ಕೇಂದ್ರ ಬದ್ಧ, ಈ ಕುರಿತ ಮಸೂದೆ ಸಂಸತ್ತಿನಲ್ಲಿ ಮಂಡನೆ, ರವಿಶಂಕರ್ ಪ್ರಸಾದ್. ಮೋಟಾರು ವಾಹನ ತಿದ್ದುಪಡಿ ವಿಧೇಯಕ ಅಂಗೀಕಾರಕ್ಕೆ ರಾಜ್ಯಸಭೆಯಲ್ಲಿ ಸಹಕರಿಸುವಂತೆ ವಿಪಕ್ಷಗಳಿಗೆ ನಿತಿನ್ ಗಡ್ಕರಿ ಮನವಿ. ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಪುನಶ್ಚೇತನ, ಕಾರ್ಯಸಾಧ್ಯತೆ ವರದಿ ಸಲ್ಲಿಸಲು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಸೂಚನೆ. ಅರಣ್ಯವಾಸಿ ಬುಡಕಟ್ಟು ಜನರಿಗೆ ಉಚಿತ ಆರೋಗ್ಯ ಸೇವೆ, ಸಂಚಾರಿ ಘಟಕಕ್ಕೆ ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.